Renato! ನಾವು ಬಂದಿದ್ದು ಗೊತ್ತು. ಯುವ ಬೋರ್ಡ್ ಏನಾಯ್ತಲ್ಲ ಹತ್ತೆ ವಾರ್ಷಿಕ ಪರಿಚಯನ ಅಂತಿಮ ಪರಿಚಯನಾಗಿ ಏನಂದ್ರೆ ಪರಿಗಣಿಸ್ತಾ ಇದ್ದಾರೆ, ಅದನ್ನ ವಿರೋಧಿಸ್ಬಿಟ್ಟು ಇವತ್ತು ಕರ್ನಾಟಕದ 30 ಜಿಲ್ಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಬೀದಿಗಳು ಬಿಟ್ಟು ಹೋರಾಟ ಮಾಡ್ತಿದ್ದಾರೆ. ಇವತ್ತು ಈ ಒಂದು ಹೋರಾಟ ಎಐಡಿಎಸ್ ಅವರು ನೇತೃತ್ವದಲ್ಲಿ ಎದುರಿಸ್ತಾ ಇದ್ರೆ, ಈ ಒಂದು ಹೋರಾಟವನ್ನು ಉದ್ದೇಶಿಸ್ಬಿಟ್ಟು ಎಐಡಿಎಸ್ ಅವರು ರಾಯಚೂರು ಜಿಲ್ಲಾ ಅಧ್ಯಕ್ಷರಾದ ಮಹೇಶ್ ಅನ್ನೋರು ಮಾತಾಡ್ತಾರೆ. 5 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಕೇಳ್ಕೋಬೇಕು, ಇವತ್ತು ಬಹಳ ಇಂಪಾರ್ಟೆಂಟ್ ನಿಮಗೆ. ಮನೆಯಲ್ಲಿ ಕೇಳ್ತಾರೆ ರಿಸಲ್ಟ್ ಕಡಿಮೆ ಅಂತಂದ್ರೆ ಯಾಕೆ ಬಂತು ಅಂತ, ನೀವು ಉತ್ತರ ಕೊಡ್ಬೇಕಾಗುತ್ತೆ. ಇವತ್ತು ಯಾಕೆನದು ಈ ತರ ಸರ್ಕಾರ ಈ ತರ ಪಾಲಿಸಿ ಬಂದಿದೆ ಅಂತ, ಅದಕ್ಕೋಸ್ಕರ ಈಗ ಮಾತಾಡ್ತಾರೆ, ಎಲ್ಲರೂ ಕೂಡ ಕೇಳ್ಕೋಬೇಕು. ಆಗಲ್ಲ, ನಾವು 2-3 ಪಾಯಿಂಟ್ ಹೇಳಕ್ಕೆ ನಾವ್ ಯಾಕೆ ಬಂದ ಕೆಲವರು ನಮ್ಗೆ ಫೋನ್ ಮಾಡಿದ್ರು, ಯಾಕೆ ಸರ್ ವಿರೋಧ ಮಾಡ್ತಾ ಇದ್ರಿ ಪರೀಕ್ಷೆಗಳನ್ನ, ಹುಡುಗರಿಗೆ ಇವತ್ತು ಕ್ವಾಲಿಟಿ ಹೋಗ್ಬಿಡುತ್ತೆ ಅಂತ ಕೇಳ್ತಾರೆ. ಕ್ವಾಲಿಟಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು, ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀವಿ ಕ್ವಾಲಿಟಿ ಯಾವಾಗ ಬೀಳ್ತೈತೆ. ಕ್ವಾಲಿಟಿ ಹುಡುಗರೆಲ್ಲ ಓದಿದ್ದಾರೆ ಪರೀಕ್ಷೆ ನಡೆಸ್ತಿಲ್ಲ ಅಂತ ಕ್ವಾಲಿಟಿ ಬೀಳುತ್ತೆ, ಹೌದಿಲ್ಲ? ಎಲ್ಲರೂ ತಯಾರಾಗಿದ್ದಾರೆ, ರೆಡಿ ಆಗಿದ್ದಾರೆ, ಮತ್ತೆ ಆಗದೆ ಓದ್ತಾ ಪ್ರಾರಂಭವಾಗಿ ಸೆಪ್ಟೆಂಬರ್ ಅಲ್ಲೇ ಸ್ಟಾರ್ಟ್ ಆಗಿದಾವೆ ಕ್ಲಾಸು. ಬಹುತೇಕ ಕಾಲೇಜಿಗೆ ಅಡ್ಮಿಷನ್ ಇತ್ತು ಜೂನ್ ಜುಲೈ ಆಗಸ್ಟ್ 15 ಅಡ್ಮಿಷನ್, 15 ಕೆಲವು ಕಾಲ ಸ್ಟಾರ್ಟ್ ಆಗ್ಯಾವ, ಕೆಲವು ಕಾಲ ಸ್ಟಾರ್ಟ್ ಆಗಿಲ್ಲ. ಸರ್ಕಾರಕ್ಕಿಂತ ಗೊತ್ತಿಲ್ವಾ ನಮ್ಮ ಸರ್ಕಾರಕ್ಕೆ ಯಾಕೆ ನಿಮಗೆ ಗೊತ್ತಾಗಬಾರ್ದು? ನಾವು ಹೇಳ್ಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬೇಕು. ಇನ್ನು ಪ್ರತಿಭಟನೆ ಮಾಡಕ್ಕೆ ಅಂತ ಹೇಳ್ತಾರೆ ಹೇಗೆ ಹೊತ್ತು ಉಲ್ಲಂಘನೆ ಆಗುತ್ತೆ. ವಿಧಾನ ಪರಿಷತ್ ಎಲೆಕ್ಷನ್ ಯೂಸ್ ಮಾಡಿದರೆ ಪ್ರತಿಭಟನೆ ಮಾಡಬಾರ್ದು ಅಂತ, ಹಂಗಾರೆ ಪ್ರತಿಭಟನೆ ಮಾಡಬಾರ್ದು ಅಂತ ನಿಮಗೆ ಏನು ಗೊತ್ತಾಗಲ್ಲ ಸ್ವಾಮಿ? ನೀವೇನು ಕತ್ತೆ ಕಾಯ್ತೀರಾ, ಮನುಷ್ಯರನ್ನು ಕಾಯ್ತೀರಾ, ಸರ್ಕಾರದಾಗಿರೋರು ಅಂತ ನಾವು ಪ್ರಶ್ನೆ ಸೀರಿಯಸ್ ಅಂತ ಕೇಳಬೇಕು. ಇಷ್ಟು ಸರ್ ಇಡೀ 30 ಕಾಲೇಜ್ ವಿದ್ಯಾರ್ಥಿಗಳು ಇಡೀ 30 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಶ್ಯೂಸ್ ತಗೊಂಡು. ಅದಕ್ಕೆ ನಮ್ಮ ಹೋರಾಟ ಮುಗಿಯಲ್ಲ, ಇದು ಇವತ್ತು ಪ್ರಾರಂಭ, ಇದು ಏನು ಪ್ರಾರಂಭ ಅಷ್ಟೇ. ನಾಳೆ ಅವಕಾಶ ಬಿದ್ದರೆ ಬಾಯಿ ಕಟ್ಕೊಡ್ಬೇಕು, ಎಕ್ಸಾಮ್ ಇಲ್ಲ, ರೆಡಿ ಇದೀರಾ? ಯಾವ ಪರೀಕ್ಷೆ ಪ್ರಶ್ನೆ ಅಲ್ಲ, ಆದ್ರೆ ತಯಾರಿಗೆ ಸಮಯ ಕೊಡ್ರಿ, ತಯಾರಿಗೆ ಸಮಯ ಕೊಡ್ರಿ. ಹಂಗ ಅರ್ಜಿಗೆ ಪೋಸ್ಟ್ಪೋನ್ ಮಾಡ್ರಿ ಪರೀಕ್ಷೆ ಬೇಕಾದ್ರೆ, ಜನವರಿಗೆ ಇದ್ದಾಡ್ರಿ, ನಾವು ಪರೀಕ್ಷೆ ಬೇಕಿದ್ದೀವಿ, ಹೌದಾ? ಈಗ ನಾವು ಪರೀಕ್ಷೆ ಬರೀ ಅನ್ಕೊಂಡಿಲ್ಲ, ಪರೀಕ್ಷೆ ಇರೋದು. ನಮ್ಮ ಪ್ರಶ್ನೆ ಏನಂತಂದ್ರೆ ಹುಡುಗ ತಯಾರಿ ಇಲ್ಲ, ಮೊದಲು ಇನ್ಫಾರ್ಮೇಶನ್ ಇಲ್ಲ. ಮೊದಲೇ ಏನಾಗ್ತಾ ಇತ್ತು, ಲೋಕದಲ್ಲಿ ಹೊಸಕ್ಕೆ ಪಡ್ತಾ ಇರ್ಬೋದು, ಅವ್ರು ತಯಾರು ಮಾಡೋ ಹೆಂಗೆ ಇತ್ತು ಅಂದ್ರೆ ಲೋಕದಲ್ಲಿ ಸ್ಕೂಲಲ್ಲಿ ಮತ್ತೆ ನಡೆದಕ್ಕೆ ಅಥವಾ ಮಾಡಿ ಪರೀಕ್ಷೆ ನಡೀತಿದ್ರು, ಅದೇ ಥರ ಮಾಡಿ. ಅದು ನಮ್ಮ ಬೇಡಿಕೆ ಸ್ನೇಹಿತರೆ. ಇವತ್ತು ಎಲ್ಲ ಬೇರೆ ಬೇರೆ ಕಾಲೇಜ್ಗಳಿಂದ ಬಂದಿದ್ದೀನಿ, ನಾನೇನು ಹೇಳ್ತೀನಿ, ನೀವು ಸ್ಟ್ರಗಲ್ ಸಮಿತಿ ಮಾಡ್ಕೊಳ್ಳಿ, ಹೋರಾಟ ಸಮಿತಿನೂ ಮಾಡ್ಕೊಳ್ಳೋದು, ಕ್ಲಾಸ್ ಕ್ಲಾಸ್ ಅಲ್ಲಿ ಸೆಂಟರ್ ವಿದ್ಯಾರ್ಥಿ ಹೋರಾಟ ಸಮಿತಿ ಆಗಬೇಕು, ಅವಶ್ಯಕತೆ ಬಿಟ್ಟು ಕಾಲೇಜ್ ಬಾಯ್ಕಟ್ಟು ಮಾಡಬೇಕು. ನಮ್ಮ ರಾಜ್ಯ ಸಮಿತಿಯಿಂದ ನಾಳೆ ಇವತ್ತು ಮೀಟಿಂಗ್ ಕೊಡ್ತಾ ಇದೆ, ಸಾಧ್ಯ ಆದರೆ ಕಾಲೇಜ್ ಬಂದು ಕರೆ ಕೊಡ್ತೀನಿ, ಅವಶ್ಯಕತೆ ಇದೆ. ನಾವು ತಯಾರಾಗಿರೋಣ, ಎಲ್ಲ ಇಲ್ಲಾದ್ಯಂತ ಕಾಲೇಜ್ ಬಂದ್ ಮಾಡಬೇಕಾಗ್ತದಿಲ್ಲ, ಅದಕ್ಕೂ ತಯಾರಾಗೋಣ, ಅವಶ್ಯಕತೆ ಬಹಿಷ್ಕಾರ ಮಾಡಬೇಕು, ಅದು ತಯಾರಾಗೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ನೀವೆಲ್ಲ ಬಂದು ಶಾಂತಿಯುತವಾಗಿ ಅತ್ಯಂತ ಸುಸ್ತುಬದ್ಧವಾಗಿ ಈ ಪ್ರತಿಭಟನೆಯಲ್ಲಿ ನೀವೆಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಸಹಿತ ನಾನು ಎಐಡಿಎಸ್ ಜಿಲ್ಲಾ ಸಮಿತಿ ಪರವಾಗಿ ಕ್ರಾಂತಿಕಾರಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಸಹಿತ ಧನ್ಯವಾದಗಳು. ಇನ್ಕಲಾಬ್ ಜಿಂದಾಬಾದ್. ಇದುವರೆಗೂ ಏನ್ ಹೇಳಿದ್ರು ಮಹೇಶಣ್ಣ, ಬಹಳ ಪ್ರಾಬಂಧಿತ ಮಧ್ಯ ವಾರ್ಷಿಕ ಪರೀಕ್ಷೆಯನ್ನು ಅಂತಿಮ ಪರೀಕ್ಷೆಗಳು ಪರಿಗಣಿಸಿದೆ. ಸ್ಟೂಡೆಂಟ್ ಭೌತಿಕವಾಗಿ ಒತ್ತಡ ಬೀಳುತ್ತೆ, ಜೋರಾಗಿ ಸ್ಲೋಗನ್ಸ್ ಹಾಕಿ ಎಂಟು ಮಾಡ್ತಾರೆ. ಇವತ್ತು ಯಾರು ಎಕ್ಸಾಮ್ ರಿಸಲ್ಟ್ ಬಂದ ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ? ಇದು ಪ್ರಶ್ನೆ ನಮ್ದು. ಪರೀಕ್ಷೆ ಎದುರ್ತಾ ಇಲ್ಲ ಇವತ್ತು, ಇವತ್ತು ಪದ್ಧತಿ ಅಭಿಮಾನಿಗಳು, ನಾವು ಏತಾದ ಅಭಿಮಾನಿಗಳು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ಇವತ್ತು ಮುಂದಿನ ಹೋರಾಟ ಕೂಡ ನಡೀಲಿ. ಇದುವರೆಗೆ ಏನು ಎಲ್ಲ ಹೋರಾಟದ ಮಾತುಗಳನ್ನ ಕೇಳ್ಕೊಂಡ್ರಿ, ಎಲ್ಲ
ಎಲ್ಲರೂ ಕೂಡ ಮತ್ತೊಮ್ಮೆ ರಾಯಚೂರು ಜಿಲ್ಲಾ ಸಮಿತಿಯಿಂದ ಕ್ರಾಂತಿಕಾರಿ ಶುಭಾಶಯಗಳು ಹೇಳ್ತಾ ಇಲ್ಲಿಗೆ ಈ ಒಂದು ಮಾತಾಡಿ ಯಾರು ಹೋಗದೆ ಈ ಜೊತೆ ನಾವು ಕೂಡ ಬರ್ತೀವಿ. ಈಗ ನೀರಿದೆ, ನೀರು ವಿದ್ಯಾರ್ಥಿಗಳ ಮೇಲೆ ಪರೀಕ್ಷೆಯನ್ನು ಹೇರಬೇಡಿ ಹೇರಬೇಡಿ. ಪೂರ್ವ ತಯಾರಿಲ್ಲದ ಬೋರ್ಡ್ ಪರೀಕ್ಷೆಗೆ ಧಿಕ್ಕಾರ ಧಿಕ್ಕಾರ. ಪ್ರತಿಯೊಬ್ಬರಿಗೂ ಮಧ್ಯವಾಸಿಯ ಪರೀಕ್ಷೆ ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ.